ಇಟ್ಟಿದ್ದಾರೆ, ಅವರಿಗೂ ನಾನು ಸ್ವಾಗತ ಕೋರುತ್ತ ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ವಿಷಯ ಮೂರು ದಿವಸಗಳ ನಾಲ್ಕು ದಿವಸಗಳ ಹಿಂದೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂತಹ ಚಂದ್ರಪ್ರಸಾದ್ ಶೆಟ್ಟಿ ಅವರು ನನ್ನ ಮೇಲೆ ಆರೋಪವನ್ನು ಹಾಕಿದ್ದಾರೆ. ಆರೋಪಗಳಿಗೆ ನಾನು ಉತ್ತರಿಸ್ತಾ ಇದ್ದೇನೆ. ಚಂದ್ರಪ್ರಕಾಶ್ ಶೆಟ್ಟಿ ಒಬ್ಬ ನಮ್ಮ ತಾಲೂಕಿನ ರೌಡಿ ಶೀಟರ್. ಆತನ ಮೇಲೆ ಬಂಟ್ವಾಳ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ 10 ಕೇಸುಗಳು ದಾಖಲಾಗಿದೆ. ಬರೀ 10 ಕೇಸುಗಳನ್ನು ಕ್ರಿಮಿನಲ್ ಕೇಸುಗಳನ್ನು ದಾಖಲಿಸಲಾಗಿದೆ. ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ 5 ಕ್ರಿಮಿನಲ್ ಕೇಸುಗಳನ್ನು ದಾಖಲಿಸಲಾಗಿದೆ. ಒಂದು ಕೇಸು ಬಜಪೆಯಲ್ಲಿ ದಾಖಲು ಮಾಡಲಾಗಿದೆ. ಒಟ್ಟು 16 ಕ್ರಿಮಿನಲ್ ಪ್ರಕರಣಗಳು ಚಂದ್ರಪ್ರಕಾಶ್ ಶೆಟ್ಟಿ ಮೇಲೆ ದಾಖಲಾಗಿ ಆತನನ್ನ ರೌಡಿ ಅಂತ ಪೊಲೀಸ್ ದಾಖಲೆಗಳಲ್ಲಿ ನಮೂದಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಅವನನ್ನು ರೌಡಿ ಶೀಟರ್ನಲ್ಲಿ ಹೆಸರು ದಾಖಲಿಸಿ ಫೋಟೋವನ್ನು ಅಲ್ಲಿ ರೌಡಿಗಳ ಭಾವಚಿತ್ರದಲ್ಲಿ ತೂಗು ಹಾಕಲಾಗಿದೆ. ಕಾಂಗ್ರೆಸ್ ಬಟ್ಟೆಯನ್ನು ಧರಿಸಿದ ನಂತರ, ರಾಜ್ಯಕ್ಕೆ ಬಂದ ನಂತರ ರಮಾನಾಥರಯ್ಯ ಪ್ರಭಾವದಿಂದ ಆ ಫೋಟೋವನ್ನು ರೌಡಿ ಆಗಳ ಭಾವಚಿತ್ರ ತೆಗೆದಿದ್ದಾರೆ. ಇದು ಒಂದು ಬಹಿರಂಗ ಸತ್ಯ ವಿಚಾರಗಳು. ಒಬ್ಬ ಕ್ರಿಮಿನಲ್, ಒಬ್ಬ ರೌಡಿ, ಆತನ ಬಾಯಿಯಿಂದ ರಾಜಕೀಯ ಪಾಠ ಕೇಳಬೇಕಾದಂತಹ ಒಂದು ಪರಿಸ್ಥಿತಿ ನಮ್ಮ ಸಾರ್ವಜನಿಕರಿಗೆ ಮತದಾರರಿಗೆ ಬಂದಿದ್ದು ಪ್ರಜಾಪ್ರಭುತ್ವದ ಒಂದು ದುರಂತ ವಿಚಾರ ಇದೆ. ನಾನು ಅಧಿಕಾರಕ್ಕೋಸ್ಕರ, ರಾಜಕೀಯ ಅಸ್ತಿತ್ವಕ್ಕೋಸ್ಕರ ರಮಾನಾಥರಯ್ಯನ ಟೀಕೆ ಮಾಡ್ತಾ ಅಂತ ಹೇಳ್ತಾ ಇದ್ದೆ. ಇದು ರಮಾನಾಥರಯ್ಯ ಹಂಗಿಗೆ ಒಳಗಾಗಿ ಉಪಾಯ ಇಲ್ಲದೆ ರಮಾನಾಥರಯ್ಯ ರಾಜಕೀಯ ಭವಿಷ್ಯ ಮಂಗಾಗುತ್ತೆ ಎಂಬುದನ್ನು ಕಂಡು ಮುಂದಿನ ತನ್ನ ಅಕ್ರಮ ಚಟುವಟಿಕೆಗಳಿಗೆ, ಕ್ರಿಮಿನಲ್ ಚಟುವಟಿಕೆಗಳಿಗೆ ಬಲ ಸಿಗುವುದಿಲ್ಲ ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಇವತ್ತು ನನ್ನ ಮೇಲೆ ಆರೋಪವನ್ನು ಹಾಕಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ನಾನು ಬಹಳ ಸಕ್ರಮ ರೀತಿಯಲ್ಲಿ ಮರಳುಗಾರಿಕೆ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಜಿಲ್ಲಾ ಪಂಚಾಯತ್ ಅವರನ್ನು ಅಕ್ರಮ ಕೋರೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಅವರು ರಾಜಕೀಯ ಸಜ್ಜೆ ಅಂತ ಕೂಡ ಹೇಳ್ತಾರೆ. ಇದು ಅಲ್ಲೇ ಚಂದ್ರಪ್ರಕಾಶ್ ಶೆಟ್ಟಿ ಮರಳುಗಾರಿಕೆ ಮಾಡೋದನ್ನು ಒಪ್ಪಿದ್ದಾರೆ. ಆದರೆ ಎಂಥ ಮರಳುಗಾರಿಕೆ ದಂಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಕಳೆದ 5 ವರ್ಷಗಳಿಂದ, 20 ವರ್ಷ ಅಂತ ಹೇಳಿದರು, 5 ವರ್ಷಗಳಿಂದ ನಾನ್ CRZ ಅಂತ ಬರೀ ನಾನ್ CRZ, ಯಾಕಂದ್ರೆ CRZ ನಲ್ಲಿದೆ ಮತ್ತು ನಾನ್ CRZ ಎರಡಿದೆ, ವಲಯ ಇದೆ ಮರಳುಗಾರಿಕೆಯಲ್ಲಿ. CRZ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಕೆಲವು ಜನರಿಗೆ, ನಾನ್ CRZ ಗೆ ಯಾರಿಗೂ ಕೊಟ್ಟಿಲ್ಲ. ಈಗ ರಮಾನಾಥರಯ್ಯ ಬೆಂಬಲದಿಂದ, ರಮಾನಾಥರಯ್ಯ ಪ್ರಭಾವ ಬಳಸಿಕೊಂಡು ಚಂದ್ರಪ್ರಕಾಶ್ ಶೆಟ್ಟಿ ನಾನ್ CRZ ನಿಂದಲೇ ಹೋಗಿ ತಗೊಂಡು ಹೋಗಿದ್ರು. ಪೂರ್ಣ ಅಕ್ರಮ, ಕಾನೂನುಬಾಹಿರ, ಸಾಮಾಜಿಕ ಇದು ದ್ರೋಹ ಮಾಡಿದ್ದಾರೆ. ಸರ್ಕಾರಕ್ಕೆ ಸೇರಬೇಕಾದಂತಹ ಈ ಸಂಪತ್ತನ್ನು ಕೊಳ್ಳೆ ಹೊಡೆದ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ. ಈ ದಂಧೆಯನ್ನು ನಿಲ್ಲಿಸಿದಂತ ಸುಧೀರ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಿದ್ರು, SP ಅವರನ್ನ. ಈ ಕ್ಷೇತ್ರ ಇಲ್ಲಿಯ ಇನ್ಸ್ಪೆಕ್ಟರ್ಗಳಿಗೆ ಧಮಕಿ ಹಾಕ್ತಾರೆ, ಪೊಲೀಸ್ನವರಿಗೆ ಧಮಕಿ ಹಾಕ್ತಾ ಇದ್ದಾರೆ, ನಿಲ್ಲಿಸಬಾರದು ಪ್ರಕಾಶ್ ಶೆಟ್ಟಿ ಲಾರಿ ನಿಲ್ಲಿಸಬಾರದು. ಇದು ರಮಾನಾಥರಯ್ಯ ಉವಾಚ.
ಯಾವ ಪೊಲೀಸರನ್ನ ಇವತ್ತು ಕರೆದು ಸಿಎಂ ಕೇಳಿದ್ರೆ ಹೇಳ್ತಾರೆ ಅವ್ರು, ಹೌದು ರಮಾನ ಹತ್ರ ಇದೆ ಅಂತ. ಸಂಪೂರ್ಣವಾಗಿಯೇ ಉಸ್ತುವಾರಿ ಸಚಿವ ರಮಾನಾಥ್ರಯ್ಯವರು ಈ ಮರಳುದಾರಿಗೆ ದಂಧೆಗೆ ಬೆಂಬಲ ಇದ್ದಾರೆ. ಹೈಯೆಸ್ಟ್ ಯಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಮಾಡಿದಷ್ಟು ಅಕ್ರಮ ಮರಳು ದಂಧೆ ಯಾರೂ ಮಾಡಿಲ್ಲ. ಪೊಲೀಸರು ನಿಲ್ಲಿಸಿದ್ರೆ ಅವರನ್ನು ವರ್ಗಾವಣೆ ಮಾಡ್ತೇನೆ ಅಂತ ಧಮಕಿ, ಇನ್ಸ್ಪೆಕ್ಟರ್ ನಿಲ್ಲಿಸಿದ್ರೆ ನಿಮ್ಮನ್ನು ವರ್ಗಾವಣೆ ಮಾಡ್ತೇನೆ ಅನ್ನೋ ಧಮಕಿ, ಸಬ್ ಇನ್ಸ್ಪೆಕ್ಟರ್ ನಿಲ್ಲಿಸಿದ್ರೆ ಅವರನ್ನು ವರ್ಗಾವಣೆ ಮಾಡಿದ ಧಮಕಿ, ಧಮಕಿಯಿಂದಲೇ ವ್ಯಾಪಾರ ಮಾಡತಕ್ಕಂಥ ಒಬ್ಬ ರೌಡಿ ಚಂದ್ರ ಪ್ರಕಾಶ್ ಶೆಟ್ಟಿ. ನಾನು ಪಂಚಾಯತ್ ಸದಸ್ಯನಲ್ಲ, ಯಾರು ಯಾವುದೇ ಒಂದು ಗೆದ್ದವನಲ್ಲ, ನನಗೆ ಮಾತನಾಡೋ ದೈವಿಕತೆ ಇಲ್ಲ. ಮೊನ್ನೆ 127 ಓಟು ತಗೊಂಡದಷ್ಟು ಅಂತ ಹೇಳಿದ್ದಾರೆ ಚಂದ್ರಪ್ರಕಾಶ್ ಶೆಟ್ಟಿ ಅವರು. ನೀವು ಪ್ರತಿಯೊಬ್ಬ ಮತದಾರರಿಗೆ, ಜನಪ್ರತಿ ಮತದಾರರಿಗೆ 10,000 to 25,000 ರೂಪಾಯಿ ಕೊಟ್ಟು ಹರಿಕೃಷ್ಣ ಬಂಡವಾಳರಿಗೆ ಮತ ಹಾಕಬಾರದು, ಕಾಂಗ್ರೆಸ್ಗೆ ಮತ ಹಂಚಿದ್ರಲ್ಲ, ಸುಮಾರು ನನಗೆ ಬಂದ ಪ್ರಕಾರ 9 crore ರೂಪಾಯಿ ಇವರು ವೆಚ್ಚ ಮಾಡಿದ್ದಾರೆ ಗೆಲ್ಲಿಕ್ಕೆ ಕಾಂಗ್ರೆಸ್. ಈ ಹಣದ ಮೂಲ ಎಲ್ಲಿ ಎಲ್ಲಿದ್ದು? ಯಾವ ವೈಟ್ ಮನಿಯನ್ನು ನೀವು ಕೊಟ್ಟಿದ್ದೀರಿ? ಯಾರ ಅಕೌಂಟ್ ಬಡ್ಡಿ ಬೈಲೆಟ್ ಕೊಡಿಸಿ. ನೀವು ಹಣ ಕೊಟ್ಟವರನ್ನು ಬೇಕಾದರೆ ನಾನು ಅವರನ್ನು ಬಹಿರಂಗವಾಗಿ ನಿಲ್ಲಿಸ್ತೇನೆ. ನೀವು ಹಣ ಕೊಟ್ಟದ್ದು ಹೌದು, ನನಗೆ ಕೊಟ್ಟಿದ್ದಾರೆ ಓಟ್ ಹಾಕ್ಲಿಕ್ಕಂತ ಅವರನ್ನು ನಿಲ್ಲಿಸ್ತೇನೆ. ಯಾವ ದೇವಸ್ಥಾನದಲ್ಲಿ ಹೇಳ್ತೀನಿ ನೀವು ಹಣ ಕೊಟ್ಟಿಲ್ಲ ಅಂತ? ಕಾನಪುರಿಗೆ ಬೇಕಾದ್ರೆ ಕಾನಪುರಿಗೆ ಬರ್ತೇನೆ ನಾನು, ಧರ್ಮಸ್ಥಳಕ್ಕೆ ಬೇಕಾದ್ರೆ ಧರ್ಮಸ್ಥಳಕ್ಕೆ ಬರ್ತೀನಿ. ನೀವು ಹಣ ಕೊಟ್ಟಿದ್ದು ಹೌದು ಅಂತ ನಾನು ಹೇಳ್ತೇನೆ, ಅದು ನಿಮ್ಮ ನೇತೃತ್ವದಲ್ಲಿ. 1.5 ಗಂಟೆ ರಾತ್ರಿಗೆ ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಮೀಟಿಂಗ್ ಆಯ್ತು. ಆಸ್ಕರ್ ಫರ್ನಾಂಡಿಸ್ ರಮಾನಾಥ್ರೆ ಕರೆದು ಈ ಹಣ ಹಂಚಿಕೆಗೆ ಅಲ್ಲಿ ವ್ಯವಸ್ಥೆ ಆದ. ಆ ಹಣ ಹಂಚುವ ನೇತೃತ್ವ ಈ ಮರಳಿನ ದುಡ್ಡು ಮತ್ತು ಬೇರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಹಣ ಎಲ್ಲಿದ್ದು? ಈ ಮೂಲ ಎಲ್ರಿಗೂ ಗೊತ್ತಿದೆ, ಪತ್ರಕರ್ತರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಅದು ಬಹಿರಂಗ ಸತ್ಯ. ಈ ಹಣ ಎಲ್ಲಿಂದ, ಯಾರ್ದು, ಯಾರ ಅಪ್ಪನ ಹಣವನ್ನು ನೀವು ಹಂಚುತ್ತೀರಿ? ನೀವು ನಿಮ್ಮಂತ ರೌಡಿ ನಮಗೆ ಪಾಠ ಹೇಳಬೇಕಾ? ನಾನು ಹೇಳ್ತೇನೆ, ಪೊಲೀಸ್ ಇಲಾಖೆಯವರು ಚಂದ್ರಪ್ರಕಾಶ್ ಶೆಟ್ಟಿಯ ಫೋಟೋವನ್ನು ಮತ್ತೆ ನೀವು ರೌಡಿಯಲ್ಲಿ ಹಾಕಬೇಕಲ್ಲಿ, ಅದ್ರಲ್ಲಿ ಬರೀಲಿಲ್ಲ ನಾನು, ಅದು ಹಾಕಬೇಕು. ನೀವು ಇನ್ನೊಬ್ಬ ಬೇರೆ ಅಲ್ಲಿ ರಾಜಕೀಯ ಪ್ರಭಾವ ಇಲ್ಲದಂಥವ್ರು ಪಟ ಆಗ್ತೀರಿ, ರಾಜಕೀಯ ಇದ್ದವರು ಪಟ ಆಗುದಿಲ್ಲ, ಅದು ನೀವು ತಪ್ಪಲ್ವಾ? ಪೊಲೀಸ್ನವರು ಹೇಗೆ ತೆಗೆದ್ರಿ ನೀವು ಅದನ್ನು? ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಯಾಕೆ? ನಿಮ್ಮ ದಾಖಲೆಯಲ್ಲಿ ಇವತ್ತು ಇದೆ ಅವ್ರು ರೌಡಿಯಿಂದ, ಒಬ್ಬ ತೆಗೆದು ನೋಡಿ ನೀವು ಪೊಲೀಸ್ ಸ್ಟೇಷನಲ್ಲಿ ಅವನ ಮೇಲೆ 5 ಕೇಸ್ ದಾಖಲಾಗಿ ಇಲ್ವಾ, 10 ಕೇಸ್ ಟೌನ್ ಇಲ್ವಾ, ಬಜ್ಪೇಲಿ ಒಂದು ಇಲ್ವಾ, ಅವನ ರೌಡಿಗಳ ಎಲ್ಲ ಸ್ಥಾನದಲ್ಲಿ ಇವನ ಹೆಸರು ಇಲ್ವಾ, ಇದೆಲ್ಲ ಅದನ್ನು ತೆಗಿಲ್ಲ, ಅದು ಡಿಲ್ ನೀವು ಮಾಡಲಿಲ್ಲ. ಹಾಗಾದ್ರೆ ಅವನ ಫೋಟೋ ಇರಬೇಕಿತ್ತಲ್ಲ ಅಲ್ಲಿ, ಯಾಕೆ ತೆಗೆದ್ರಿ ನೀವು? ಯಾರು ಹೇಳಿ ತೆಗೆದದ್ದು ನೀವು? ಅಂದ್ರೆ ಕಾಂಗ್ರೆಸ್ನ ಅಂಗಿ ಹಾಕೊಂಡು ಇವನು ರೌಡಿ, ಈ ರೌಡಿಗಳನ್ನೆಲ್ಲ ಕಾಂಗ್ರೆಸ್ನವರು ಕರೆದಿದ್ದಕ್ಕೆ, ಆದ ಕಾರಣ ಇವತ್ತು ಕಾಂಗ್ರೆಸ್ ಮುಗಿದಿದೆ. ಕಾಂಗ್ರೆಸ್ ಇಲ್ಲಿ ಮುಗಿಲಿಕ್ಕೆ ಕಾರಣ ಈ ಚಂದ್ರಪ್ರಕಾಶ್ ಶೆಟ್ಟಿ ಅಂತವರನ್ನೇ ತೆಕ್ಕೊಂಡು. ಇನ್ನೊಂದು ಇವತ್ತು ಬಂಟ್ವಾಳಕ್ಕೊಂದು ಹೆಸರು ಇತ್ತು, ಇಲ್ಲಿ ಒಳ್ಳೆ ಜನ ಇದ್ದಾರೆ, ಒಳ್ಳೆ ಆಫೀಸರ್ಗಳಿದ್ದಾರೆ, ಒಳ್ಳೆ ರಾಜಕಾರಣಿಗಳಿದ್ದಾರೆ ಅಂತ ತನ್ನ ಹೆಸರಿತ್ತು. ಇವತ್ತು ಅಂತ ಹೆಸರನ್ನ ಈ ಊರನ್ನ ಬಂಟ್ವಾಳ ಅನ್ನುವಂಥದ್ದು ಹತ್ಯೆ ಏನಾಗ ಒಂದು ಕ್ಷೇತ್ರ, ಹತ್ಯೆ ಒಂದು ಮರ್ಡರ್ ಆಗುವಂತ ಒಂದು ಕ್ಷೇತ್ರ, ಅಕ್ರಮ ದಂಧೆಗಳ ಇದೊಂದು ಊರು ಅಂತ ಪರಿವರ್ತನೆ ಮಾಡಲಿಕ್ಕೆ ಕಾರಣವೇ ಈ ಒಂದು ಚಂದ್ರಪ್ರಕಾಶ್ ಶೆಟ್ಟಿ ಅಂತಹ ಕ್ರಿಮಿನಲ್ಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುದಲ್ಲ. ಇವರಿಗೆ ಎಲ್ಲ ಬೆಂಬಲ ಕೊಡುವಂಥದ್ದು, ಇವರ ಎಲ್ಲ ಅಕ್ರಮಗಳಿಗೆ, ಎಲ್ಲ ದಂಧೆಗಳಿಗೆ ಪೂರ್ಣ ಬೆಂಬಲ ರಮಾನಾಥ್ರಯ್ಯವರು ಗೊತ್ತಿದೆ. ಇದೆಲ್ಲವನ್ನು ನಾನು ಹೇಳುತ್ತದೆ ಕಂಡು ನನ್ನ ಮೇಲೆ ನನಗೆ ನೋಡಿ ಇಲ್ಲಿದೆ 15 ಪತ್ರಗಳು ಬಂದಿದೆ, ನನಗೆ ಬೆದರಿಕೆ ಪತ್ರಗಳು 15 ಎಲ್ಲ ಬಂಟ್ವಾಳದಿಂದಲೇ ಪೋಸ್ಟ್ ಮಾಡಿರುವಂಥದ್ದು, ಇದೆಲ್ಲ ಎಲ್ಲ ಬಂಟ್ವಾಳದಿಂದಲೇ ಪೋಸ್ಟ್ ಮಾಡಿರುವಂಥದ್ದು ನೋಡಿ. ಎಲ್ಲ ಇದು ಬಂಟ್ವಾಳದ ಎಲ್ಲ ಬಂಟ್ವಾಳ, ಒಂದು ಮಾತ್ರ ಬೊಂಬೈಯಿಂದ ಹಾಕಿದ್ದಾರೆ, ಅದು ನಾಗ್ಪುರದಿಂದ.
ಯುತ್ ಕಾಂಗ್ರೆಸ್ ಅಂತ ಹಾಕಿ ಮುಂಬೈ ನಾಗ್ಪುರ್ ಅಂತ ಬರ್ತಾರೆ. ಒಂದು ಕಾಗದ ನನಗೆ ಅಲ್ಲಿಂದ ಬಂದಿದೆ, ಮತ್ತೆಲ್ಲ ಬಂಟ್ವಾಳ ಮತ್ತು ಬೀಸೋಡಿಂದ ಮಾಡುವಂಥದ್ದು ಎಲ್ಲ ನೋಡಿ. ಇದರಲ್ಲೆಲ್ಲ ಬೈದು ನನಗೆ, ಕೆಲವೆಲ್ಲ BJP ಹೆಸರಾಗಿದ್ದಾರೆ, BJP ಅಂತ ಹೆಸರಾಗಿ ಮಾಡಿದ್ದಾರೆ. ಅದಕ್ಕೆ ಕೆಲವರು ಬಿಲ್ಲವ ಅಂತ ಹೇಳಿ ಮಾಡಿದ್ದಾರೆ, ಕೆಲವೊಂದು ಕಾರ್ಡ್ನಲ್ಲಿ ಇದರಲ್ಲ. ಇದು ಇದರ ಹಿಂದೆ, ಈ ಪತ್ರ ಬರೆಯುವ ಹಿಂದೆ ಚಂದ್ರಪ್ರಕಾಶ್ ಶೆಟ್ಟಿಗೆ ಕೈವಾಡ ಇದೆ. ಅವನ ಕ್ರಿಮಿನಲ್ ಬುದ್ಧಿಯನ್ನ ಈ ರೀತಿ ತೋರಿಸಿದ್ದಾರೆ. ನಾನು ಪೊಲೀಸಿಗೆ ಇದನ್ನು ಇನ್ನು ಕೊಟ್ಟಿಲ್ಲ, ಇದಕ್ಕೊಂದು ಕೊಡುವ ವ್ಯವಸ್ಥೆಗಳು ತಯಾರು ಮಾಡ್ತಾ ಇದ್ದೇನೆ.